ಗುರುಜಿನು ಕರ್ಕಾಟಕ ರಾಶಿಯ ಮೇಲೆ ಶನಿಯ ಪ್ರಭಾವ ಹೇಗಿದೆ ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಅಷ್ಟಮದಲ್ಲಿ ಶನಿ ಹೋಗಿದೆ ಅಷ್ಟು ಎಂಟನೇ ಮನೆ ಅಂತ ಹೇಳ್ತೀವಿ ಆಯುಷ್ಯ ಸ್ಥಾನ ಮತ್ತು ಆರೋಗ್ಯ ಸ್ಥಾನವನ್ನು ಕೂಡ ನೋಡ್ತಕ್ಕಂಥದ್ದು ಆರು ಎಂಟು ಎರಡು ನೋಡ್ತಾರೆ ಆದರೆ ಶನಿಗೆ ವಿಶೇಷವಾಗಿ ಎಂಟನೇ ಮನೆಯನ್ನು ಹೇಳಿದ್ದಾರೆ ಹಾಗಾಗಿ ಆಯುಷ್ಯ ಸ್ಥಾನ ಆಯುಷ್ಯದಲ್ಲಿ ಸ್ಥಾನದಲ್ಲಿ ಶನಿ ಇದ್ದರೆ ಕಷ್ಟ ಜಾಸ್ತಿ ಆಗ್ತದೆ ಬ ಆಯುಷ್ಯಕ್ಕೆ ಕೊರತೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ ಅದು ಆಯುಷ್ಯ ಜೀವನೋಪಾಯ ಮನಂಜನೇಶ್ವರಂ ಅಂತ ಕೂಡ ಹೇಳಿದ್ದಾರೆ ಆ ಕಾರಣದಿಂದ ಜಾಗೃತರಾಗಿರಬೇಕು ವಾಹನ ಅಪಘಾತ ಆದಿ ಭಯಗಳು ಮತ್ತು ಕೆಲವೊಂದಷ್ಟು ವ್ಯವಹಾರಗಳೆಲ್ಲ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಮಾಡಬೇಕಾಗತ್ತೆ ಎಂಟರಲ್ಲಿ ನಷ್ಟ ನಷ್ಟಸ್ಥಾನ ಅಂತ ಹೇಳ್ತೀವಿ ಹಾಗೆ ಕೆಲವೊಂದಷ್ಟು ವಿಚಾರಗಳು ನಿಧಾನವಾಗುವಂಥ ಸಂದರ್ಭ ಇರುತ್ತೆ ಕಷ್ಟಸ್ಥಾನ ಮೂವತ್ತು ಇರ್ತದೆ ಮೂವತ್ತು ತಿಂಗಳುದಲ್ಲಿ ಆರ್ಥಿಕ ಸಂಕಷ್ಟ ವ್ಯಾವಹಾರಿಕವಾಗಿ ಸಂಕಷ್ಟ ಮತ್ತು ವಾಹನ ಮನೆ ಕುಟುಂಬ ಇವೆಲ್ಲವೂ ಕೂಡ ಇವರಿಗೆ ಸಣ್ಣಪುಟ್ಟ ತೊಂದರೆಗಳು ಬರ್ತಾ ಇರುತ್ತೆ ಸ್ಥಾನ ಬದಲಾವಣೆ ಈ ಕೆಲಸದಲ್ಲಿ ಬದಲಾವಣೆ ಮತ್ತು ಮನೆ ಬದಲಾವಣೆ ಈ ಥರದ್ದು ಬದಲಾವಣೆಗಳಾಗುವಂಥ ಇವುಗಳು ಕೂಡ ಇವರಿಗೆ ಇರುತ್ತೆ ಸ್ವಲ್ಪ ನೋಡಿಕೊಂಡು ಅನುಕೂಲ ನೋಡಿಕೊಂಡು ಮಾಡಿಕೊಂಡು ಹೋದಾಗ ಈ ಸಮಸ್ಯೆಗಳು ಸ್ವಲ್ಪ ದೊಡ್ಡದಾಗೋದು ಸಣ್ಣದಾಗುತ್ತೆ ಬಟ್ ಜಾಗ್ರತೆ ವಹಿಸೋದು ಭಾಳ ಮುಖ್ಯ ಮತ್ತು ಸಾಮಾನ್ಯವಾಗಿ ಶನಿಯ ದೋಷ ಇರತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಈಶ್ವರನ ಆರಾಧನೆಯನ್ನು ಮಾಡೋದರಿಂದ ದೋಷಗಳು ಪರಿಹಾರ ಆಗುತ್ತೆ ಶಾಂತಿ ಮಾಡದೇ ಇದ್ದರೆ ಒಂದು ಮೃತ್ಯುಂಜಯ ಶಾಂತಿನೋ ನೌಗ್ರಶಾಂತಿ ಶಾಂತಿಯೋ ರುದ್ರಹೋಮಾನೋ ಈ ಥರ ಈಶ್ವರ ಸಂಬಂಧವಾದ ಆರಾಧನೆ ಮಾಡೋದ್ರಿಂದ ಸಾರ್ವಕಾಲಿಕ ಶನೇಶ್ವರನ ಯಾವುದೇ ರಾಶಿಯವರಾಗಿದ್ದರೂ ದೋಷ ಇರೋರು ಅದೇ ಪರಿಹಾರ ಮಾಡಿಕೊಳ್ಳೋದು ಕೂಡ ಉತ್ತಮ ಅಂತ ಹೇಳಬೇಕು ಮತ್ತು ಎಂಟನೇ ಅಷ್ಟು ಶುಭ ಅಲ್ಲ ಜಾಗೃತ ವಹಿಸಬೇಕು ಅಂತ ಒಂದು ಮಾತಲ್ಲಿ ಹೇಳ್ಬೋದು